ನಾವು ಜಾತಿ ಗಣತಿ ಮಾಡಬೇಕು, ಸೋಷಿಯಲ್ ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವಿದೆ. ಇವತ್ತು ನಮ್ಮ ನಿಲುವು ಬದ್ಧ. ಆದರೆ ನಾವೇನು ಹೇಳ್ತಾ ಇದ್ದೀವಿ, ಕೆಲವೆಲ್ಲ ಶಾಸಕರು, ಲೀಡರ್ಗಳು, ಸಮಾಜದವರು ನಮ್ಮ ನಮ್ಮ ಮನೆಗಳಿಗೆಲ್ಲ ಬಂದಿಲ್ಲ, ಕೇಳಿಲ್ಲ, ಸ್ವಲ್ಪ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಡಿ ಅನ್ನೋದು ನಮ್ಮ ಇದು. ಜನಸಂಖ್ಯೆ ಆಧಾರದ ಮೇಲೆ ಕೆಲವು ಸಂದರ್ಭದಲ್ಲಿ ತೀರ್ಮಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಮುದಾಯಗಳು, ಎಲ್ಲ ಸಮುದಾಯಗಳು, ಈಗ ಎಸ್ ಟಿಯವರು ಓಡಾಡಿದ್ರು, ಪಂಚಮಶಾಲಿಯವರು ಓಡಾಡಿದ್ರು, ವೀರಶೈವರು ಓಡಾಡಿದ್ರು, ಒಕ್ಕಲಿಗರು ಓಡಾಡ್ತಾ ಇದ್ದಾರೆ, ಬೇರೆ ಎಸ್ ಸಿ ಲೆಫ್ಟವರು ಓಡಾಡ್ತಾ ಇದ್ದಾರೆ. ಅವರವ್ರ ಜಾತಿ, ಅವರವ್ರ ಸಮುದಾಯನ ಉಳಿಸ್ಕೊಳ್ಳೋಕ್ಕೆ ನಾಯಕರುಗಳು ಪಾರ್ಟಿ ಪಕ್ಷ ಭೇದ ಧರ್ಮ ಎಲ್ಲ ಬಿಟ್ಟು ಅವ್ರು ಹೋರಾಟ ಮಾಡ್ತಾರೆ. ಹಂಗೆ ಒಕ್ಕಲಿಗರು ಮಾಡ್ತಾ ಇದ್ದಾರೆ, ತಪ್ಪೇನಿದೆ? ಮಾಡಬಾರ್ದಾ? ಎಷ್ಟೋ ಮಿನಿಸ್ಟರ್ಗಳು ಮೀಟಿಂಗ್ಗಳಿಗೆ ಹೋಗ್ಲಿಲ್ವಾ? ನಾನೇ ಮೀಟಿಂಗ್ ಹೋಗಿದ್ದೆ. ನಾವೆಲ್ಲ ಸೇರಿ ಆಯ್ತು, ರಾಜಕಾರಣ ಏನೇ ಇರಲಿ ನಮ್ಮ ಸಮಾಜದ ಗೌರವ ಸ್ವಾಭಿಮಾನ ಉಳಿಸ್ಕೊಳ್ಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತದೆ.